ಚಿಂತಾಮಣಿ ತಾಲ್ಲೂಕಿನ ತಲಕವಾರ ವಿದ್ಯುತ್ ಉಪಕೇಂದ್ರದ ವ್ಯಾಪ್ತಿಗೆ ಬರುವ ಸುಮಾರು 50 ಹಳ್ಳಿಗಳಿಗೆ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಸರಬರಾಜು ಮಾಡದೇ ಇರುವ ಕಾರಣ ರೈತರು ಉಪಕೇಂದ್ರಕ್ಕೆ ಬೀಗ ಜಡಿದು ಬಿರಿಯಾನಿ ಮಾಡಿ ವಿನೂತನ ಪ್ರತಿಭಟನೆ ನಡೆಸಿದ್ದಲ್ಲದೆ ಸಮರ್ಪಕ ವಿದ್ಯುತ್ ಪೂರೈಸುವಂತೆ ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದರು. ನಂತರ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ರೈತರು ಪ್ರತಿಭಟನಾ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡ ಘಟನೆ ನಡೆದಿದೆ. ಪ್ರತಿಭಟನೆ ನಡೆಸಿ ಮಾತನಾಡಿದ ರೈತರು, ಮಳೆ ಇಲ್ಲದೆಯೇ ತೀವ್ರ ಬರಗಾಲ ಎದುರಾಗಿದ್ದು ವಿವಿಧ ಬೆಳೆಗಳು ಒಣಗಿ ನಿಂತಿವೆ. ಕೃಷಿ ಪಂಪ್ಸೆಟ್ಗಳಿಂದ ರೈತರು ಹೊಲಗಳಿಗೆ ನೀರನ್ನು ಹಾಯಿಸಿ ಬೆಳೆಗಳನ್ನು ಉಳಿಸಿಕೊಳ್ಳಲು ರೈತರು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಈ ಮಧ್ಯೆ ಸರ್ಕಾರ ಏಕಾಏಕಿ ವಿದ್ಯುತ್ ಪೂರೈಕೆಯನ್ನು 7 ತಾಸಿನಿಂದ ಕೇವಲ 3 ತಾಸಿಗೆ ಇಳಿಸಿದ್ದು ರೈತರಿಗೆ ಸಂಕಷ್ಟ ಎದುರಿಸುವಂತಾಗಿದೆ. ಬರದಿಂದ ತತ್ತರಿಸಿರುವ ರೈತರಿಗೆ ವಿದ್ಯುತ್ ಕಡಿತಗೊಳಿಸಿರುವುದು ಗಾಯದ ಮೇಲೆ ಬರ ಎಳೆದಂತಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲ ಪ್ರತಿಯೊಂದು ಊರಿಂದಾನು ಜನ ಸೇರಿದ್ದಾರೆ. ಕರೆಂಟ್ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಕೇಳಕ್ಕೆ ಬಂದರೆ ಕರೆಂಟ್ ಕೊಟ್ಟಿದ್ದೀವಿ, ಬುಕ್ಕಲ್ಲಿ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ತೋಟಕ್ಕೆ ಯಾವುದೇ ರೀತಿ ಕರೆಂಟ್ ಕೊಡ್ತಾ ಇಲ್ಲ. ರೈತರನ್ನ ಹಾಳು ಮಾಡ್ತಾ ಇದ್ದಾರೆ ಇವರು. ಇಲ್ಲಿ ಕೇಳಕ್ಕೆ ಬಂದರೆ ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆ ಮಾಡ್ತಾ ಇಲ್ಲ, ದೌರ್ಜನ್ಯ ಮಾಡ್ತಾ ಇದ್ದಾರೆ. ಸರಿಯಾದ ರೀತಿಯಾಗಿ ಕರೆಂಟ್ ಕೊಡ್ತಾ ಇಲ್ಲ. ಅದರಿಂದ ಎಲ್ಲ ಸೇರಿ ಇಲ್ಲಿ ಧರಣಿ ಮಾಡ್ತಾ ಇಲ್ಲ. ಮತ್ತೆ 7 ಅವರ್ ಕರೆಂಟ್ ಕೊಡಬೇಕಾಗಿದ್ದು ಬರೀ 4 ಅವರ್ ಕರೆಂಟ್ ಕೊಡ್ತಾ ಇದ್ದಾರೆ. ಅದು ಕರೆಕ್ಟಾಗಿ ಹೇಳಿದ ಟೈಮ್ ಕರೆಂಟ್ ಕೊಡ್ತಾ ಇಲ್ಲ. ಎಲ್ಲ ರೀತಿ ಟೈಮ್ ತಪ್ಪಿಸಿ ಆಗ್ತಾ ಇದ್ದಾರೆ. LC ತಗೊಂಡಿರೋ ಕರೆಂಟ್ನ ರಿಟರ್ನ್ ಮಾಡ್ತಾ ಇಲ್ಲ, ಶಟ್ ಡೌನ್ ಮಾಡಿದ್ದಾರೆ. ಮತ್ತೆ ಕರೆಂಟ್ ಕೇಳಿದ್ರೆ ಇಲ್ಲ, ಹಾಕೋದೇ ಇಷ್ಟು, ನೀವೇನು ಮಾಡ್ಕೊತೀರೋ ಮಾಡ್ಕೊಳ್ಳಿ ಅಂತ ಹೇಳ್ತಿ ರೈತರಿಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಬಿಟ್ಟು ಬೆಳೆ ಬೆಳೆದು ಇವತ್ತು ಕರೆಂಟ್ ಇಲ್ಲದೆ ಹಾಳಾಗೋಗಿದ್ದಾರೆ. ಅದರಿಂದ ಇದು ಕೇಳಕ್ಕೆ ಬಂದರೆ ಇಲ್ಲಿ ಅಧಿಕಾರಿಗಳು ಕೂಡ ಸರಿಯಾದ ರೀತಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ, ರೈತರಿಗೆ ವಿಷ ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ. 6 ಗಂಟೆಗೆ ತೆಗೆದುಬಿಟ್ಟು 9 ಗಂಟೆಗೆ ಮಲಗೋ ಟೈಮಲ್ಲಿ ಕರೆಂಟ್ ಕೊಡ್ತಾ ಇದ್ದಾರೆ. ಕೇಳಿದ್ರೆ ನಮಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾಭ್ಯಾಸಕ್ಕೂ ರೈತರಿಗೆ ಅಲ್ದಿರೋ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆ ಮಾಡ್ತಾ ಇದ್ದಾರೆ. ಬೆಸ್ಕಾಂ ಕೂಡಲೇ ವಿದ್ಯುತ್ ಕಡಿತ ಕ್ರಮವನ್ನು ಹಿಂತೆಗೆದುಕೊಂಡು ಹಿಂದಿನಂತೆ ಹಗಲು 4 ತಾಸು ಮತ್ತು ರಾತ್ರಿ 3 ತಾಸು ಒಟ್ಟು 7 ತಾಸು ವಿದ್ಯುತ್ ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇಇ ಶುಭಾ, JEE ಶಿವಶಂಕರ್, ಶ್ರೀನಿವಾಸ್ ಕುಮಾರ್ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರನ್ನು ಮನವಹಿಸಲು ಎಷ್ಟೇ ಪ್ರಯತ್ನಿಸಿದ್ರೂ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಹಿಂಪಡೆಯದೆ ಮುಂದುವರೆಸಿದರು. ಪ್ರತಿಭಟನೆಯಲ್ಲಿ ಕೈವಾರ ಹೋಬಳಿ ಮಠದ ಎಲ್ಲಾ ರೈತರು ಭಾಗವಹಿಸಿದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.